So now, how to score 100 marks? Okay. So mathematics alli 100 marks bekandre yen madbekandre yaragadru kelidre bahala simple aga answer kodtare full syllabus complete a kali anthe. Adre ivaga present situation enide appa andre namatra time illa. Kadmi time alli bahalashtu concept na complete madodide. So heegiddaga naavu svalpa illi smart aagi illi work madbekagutte. So yenilla simply yav concept na odbeku yav concept na eshtu odbeku naavu adanne helikodta idivi. So start madna. So first observe madi. ನಿಮ್ಮ ಟೋಟಲ್ ಎಷ್ಟಿದೆ ಅಂದ್ರೆ ಟೋಟಲ್ 13 ಚಾಪ್ಟರ್ ಇರುತ್ತೆ. ಆದ್ರೆ ನಾನು ಇಲ್ಲಿ ಕಂಟಿನ್ಯೂಟಿನ ಒಂದು ಸೆಪರೇಟ್ ಚಾಪ್ಟರ್ ಅಂತ ಹೇಳಿ ಮಾಡಿದೀನಿ. ಸೊ ಆಗ್ಲೇ ಡಿಸ್ಕಸ್ ಮಾಡಿದೀವಿ ಪಾರ್ಟ್ ಎ ಅಲ್ಲಿ 10 ಕ್ವೆಶನ್ ಇರುತ್ತೆ, 10 ಬರಿಬೇಕು. ಪಾರ್ಟ್ ಬಿ ಅಲ್ಲಿ 10 ಕ್ವೆಶನ್ ಇರುತ್ತೆ, 14 ಇರುತ್ತೆ, 10 ಬರಿಬೇಕು ಅಂದ್ರೆ 4 ಆಪ್ಷನ್. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ 14 ಕ್ವೆಶನ್ ಇರುತ್ತೆ, 10 ಬರಿಬೇಕು, 4 ಆಪ್ಷನ್ ಸಿಗುತ್ತೆ. ಪಾರ್ಟ್ ಡಿ ಅಲ್ಲಿ 10 ಇರುತ್ತೆ, 6 ಕ್ವೆಶನ್ಸ್ ಬರಿಬೇಕು. ಅಂದ್ರೆ ಬೇಸಿಕಲಿ ಇಲ್ಲೂ ಕೂಡ ಏನ್ ಸಿಗ್ತಾ ಇದೆ, 4 ಆಪ್ಷನ್ ಸಿಗ್ತಾ ಇದೆ. ನೆಕ್ಸ್ಟ್ ಪಾರ್ಟ್ ಇ ಅಲ್ಲಿ ಏನಪ್ಪಾ ಅಂದ್ರೆ 6+4 6+4 ನ ಎರಡು ಗ್ರೂಪ್ ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ಗ್ರೂಪ್ ನ ಕಂಪ್ಲೀಟ್ ನಾನು ಇಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಸೊ ಇಷ್ಟಂತೂ ಇದು ನಮ್ಮ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆಯ್ತು. ಇವಾಗ ಚಾಪ್ಟರ್ ಬರೋಣ. ಸೊ ಚಾಪ್ಟರ್ ಫಸ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಕಂಪ್ಲೀಟ್ ಆಗಿ ಕಲಿತಾ ಇದೀವಿ. ಇನ್ವರ್ಸ್ ಟ್ರಿಗನೋಮೆಟ್ರಿಕ್ ಫಂಕ್ಷನ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ ಅಂಡ್ ಇಲ್ಲಿ ನಾನು ಕಂಟಿನ್ಯೂಟಿನ ಸೆಪರೇಟ್ ಚಾಪ್ಟರ್ ಆಗಿ ಬರೆದಿದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಇದನ್ನ ಆಕ್ಚುಯಲ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಬಿಲಿಟಿ ಅಂತ ಹೇಳಿ ಬರುತ್ತೆ, ನಾನು ಇದನ್ನ ಸೆಪರೇಟ್ ಮಾಡಿ ಬರ್ತೀನಿ ಅಷ್ಟೇ. ಸೊ ಡಿಫರೆನ್ಶಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಸೊ ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇದೆಲ್ಲ ಬೇಸಿಕಲಿ ಇದು ಒಂದು ಚಾಪ್ಟರ್ ಅಲ್ಲ, ಇದರಲ್ಲಿ ನಾನು ಕಲಿಯೋದು ಮಾತ್ರ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಂದ್ರೆ ಬೇಸಿಕಲಿ ಇಲ್ಲಿ ಎಷ್ಟಿರ್ತಪ್ಪ ಅಂದ್ರೆ ಇಲ್ಲಿ ಟೋಟಲ್ 5 ಚಾಪ್ಟರ್ಸ್ ಇರುತ್ತೆ. ಆದ್ರೆ ಈ ವರ್ಷ ನಿಮ್ಮ ಎಕ್ಸಾಮಿನೇಷನ್ ಇಲ್ಲಿ ಏನ್ ಕೊಟ್ಟಿದ್ದಾನೆ, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್, ನೆಕ್ಸ್ಟ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್, ಅಂಡ್ ಲಾಸ್ಟ್ಲಿ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಂತ ಹೇಳಿ 4 ಚಾಪ್ಟರ್ಸ್ ನ ಈ ವರ್ಷ ಇಟ್ಟಿದ್ದಾನೆ, ಒಂದು ಚಾಪ್ಟರ್ ನ ಡಿಲೀಟ್ ಮಾಡಿದಾನೆ. ಸೊ ನಾನಿಲ್ಲಿ ಫಸ್ಟ್ ಚಾಪ್ಟರ್ ನ ಮಾತ್ರ ಕಲಿತಾ ಇದ್ದೀನಿ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ನಾನು ಕಲಿಬೇಕಾದ ಒಂದೇ ಒಂದು ಚಾಪ್ಟರ್. ಇದರ ವೇಟೇಜ್ ಏನಿದೆಪ್ಪ ಅಂದ್ರೆ 2 marks + 3 marks + 5 marks ಈಕ್ವಲ್ ಟು ಏನಾಗುತ್ತೆ, 10 marks ಆಗುತ್ತೆ. ಅಂದ್ರೆ ಇಲ್ಲಿ ನಾನು ಟಾರ್ಗೆಟ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ ಜಸ್ಟ್ 5 marks ನ ಮಾತ್ರ ಕ್ವಶನ್ ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದಕ್ಕೊಂದ್ ರೀಸನ್ ಇದೆ. ಈ 5 marks ಕ್ವಶನ್ ಇದೆಲ್ಲ ಅದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಇಂದ ಬರ್ತಾ ಇದೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇವಾಗ ನಮ್ಮ ಹತ್ರ 3 chapters ಇದೆ. ಆ 3 chapters ಇಂದ ಓನ್ಲಿ 2 questions ಬರುತ್ತೆ, ಅಂದ್ರೆ 1 chapter ಇಂದ ಕ್ವಶನ್ ಬರಲ್ಲ. ಸೊ ಇಂಥ ಚಾಪ್ಟರ್ ನ ನಾನು ಕಲಿಯೋಕ್ಕಿಂತ ಏನ್ ಮಾಡ್ತೀನಿ ಅಂದ್ರೆ ಇದೇ ಟೈಮ್ ಅಲ್ಲಿ ನಾನು ಬೇರೆ ಚಾಪ್ಟರ್ಸ್ ನ ಕಲಿಯಬಹುದು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಈ 3 chapters ನ ಸ್ಕಿಪ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಇಲ್ಲಿ ನನಗೆ 2 marks ಮತ್ತೆ 3 marks ಗೆ ಬೇರೆ ಒಳ್ಳೆ ಆಲ್ಟರ್ನೇಟಿವ್ಸ್ ಇದೆ. ಸೊ ಈ 3 chapters ಕಲಿಯೋ ಟೈಮ್ ಅಲ್ಲಿ ನಾನು ಬೇರೆ ಕಾನ್ಸೆಪ್ಟ್ ನ ಯುಟಿಲೈಸ್ ಮಾಡ್ಕೋಬಹುದು, ಆ ಟೈಮ್ ನ ಅಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಅಂದ್ರೆ ಸಿಂಪ್ಲಿ ನಾನು ಇಲ್ಲಿ ಏನ್ ಕಲಿತಾ ಇದ್ದೀನಿ, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಓಕೆ, ಅದೇ ತರ ಇಂಟಿಗ್ರಲ್ಸ್. ಸೊ ನಾನು ಇಲ್ಲೇ ಟೈಮ್ ಸೇವ್ ಮಾಡ್ತಾ ಇರೋದಷ್ಟೇ, ಮತ್ತೇನಿಲ್ಲ. ಯಾಕಂದ್ರೆ ಇಂಟಿಗ್ರಲ್ಸ್ ಏನಪ್ಪಾ ಅಂದ್ರೆ ಬಹಳ ಲೆಂತಿ ಚಾಪ್ಟರ್, ಬಹಳ ಟೈಮ್ ಕನ್ಸ್ಯೂಮಿಂಗ್ ಇದು, ಇಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಬಹಳಷ್ಟಿದೆ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಚಾಪ್ಟರ್ ನ ಲಿಮಿಟೆಡ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಈ ಚಾಪ್ಟರ್ ನ ಮಾರ್ಕ್ಸ್ ವೇಟೇಜ್ ಏನಿದೆ ಅಂದ್ರೆ 1 marks ನ 1 question ಇದೆ, 2 marks ನ 2 questions ಇದೆ, 3 marks ನ 2 questions ಬರುತ್ತೆ, 5 marks ನ 1 question ಬರುತ್ತೆ, 6 marks ನ 1 question ಬರುತ್ತೆ. ಟೋಟಲ್ 22 marks ಆಗುತ್ತೆ. ಆದ್ರೆ ನೀವು ಹೇಳ್ತೀರಾ ಸರ್ ಇಷ್ಟು ಇರೋ ಚಾಪ್ಟರ್ ನ ಯಾಕೆ ಬಿಡ್ತಾ ಇದೆ ಅಂದ್ರೆ ಬಹಳ ಸಿಂಪಲ್ ಇದೆ. ನಾನು ಇಲ್ಲಿ ಟಾರ್ಗೆಟ್ ಮಾಡೋದು 1 marks ನ 1 question ಅಂತೂ ಪರ್ಫೆಕ್ಟ್ ಕಲಿಯಲೇಬೇಕು. ಈ 2 marks ನ 2 question ಇದೆಲ್ಲ ಅದರಲ್ಲಿ ನಾನು ಜಸ್ಟ್ 1 ಮಾತ್ರ ಟಾರ್ಗೆಟ್ ಮಾಡ್ತೀನಿ. ನೆಕ್ಸ್ಟ್ ಅದೇ ತರ 3 marks ನ 2 questions ಏನಿದೆ ಅದರಲ್ಲೂ ಕೂಡ ನಾನು ಜಸ್ಟ್ 1 question ನ ಮಾತ್ರ ಟಾರ್ಗೆಟ್ ಮಾಡ್ತೀನಿ. ಆದ್ರೆ ಈ 5 marks ಮತ್ತೆ 6 marks ಇದೆಲ್ಲ ನಾನು ಇದನ್ನ ಟಚ್ ಮಾಡಕ್ ಹೋಗಲ್ಲ. ಯಾಕಂದ್ರೆ 5 marks ಮತ್ತೆ 6 marks ಗೆ ನನ್ನ ಹತ್ರ ಬೇರೆ ಚಾಪ್ಟರ್ಸ್ ಅಲ್ಲಿ ಒಳ್ಳೆ ಒಳ್ಳೆ ಆಲ್ಟರ್ನೇಟಿವ್ಸ್ ಇದೆ. ಅಂದ್ರೆ ಇದರ ಬದಲಾಗಿ ನಾನು ಅದನ್ನ ಈಸಿಯಾಗಿ ಬರೀಬಹುದು, ಬಹಳ ನಂಬರ್ ಆಫ್ ಪ್ರಾಬ್ಲಮ್ಸ್ ಕೂಡ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಈ ಚಾಪ್ಟರ್ ನ ದೊಡ್ಡ ಡ್ರಾಬ್ಯಾಕ್ ಏನಂದ್ರೆ ಇಲ್ಲಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಬಹಳ ಇದೆ. ಸೊ ಹಾಗಾಗಿ ಇದು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಲ್ಲ, ಆ ಟೈಮ್ ಅಲ್ಲಿ ನಾನು ಪೂರ್ತಿ ಸಿಲೆಬಸ್ ನೇ ಕಂಪ್ಲೀಟ್ ಮಾಡಬಹುದು. ಸೊ ಇವಾಗ ಪ್ರೆಸೆಂಟ್ ಸಿನಾರಿಯೋ ಆತರ ಇದೆ, ಹಾಗಾಗಿ ಇಂಟಿಗ್ರಲ್ಸ್ ನ ಲಿಮಿಟೆಡ್ ಮಾಡಿದೀವಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಕಂಪ್ಲೀಟ್ ಕಲಿದೀವಿ, ಡಿಫರೆನ್ಶಿಯಲ್ ಈಕ್ವೇಶನ್ಸ್, ವೆಕ್ಟರ್ ಆಲ್ಜಿಬ್ರಾ, 3D ಜಿಯೋಮೆಟ್ರಿ, ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ಲಾಸ್ಟ್ಲಿ ಪ್ರೊಬ್ಯಾಬಿಲಿಟಿ. ಈ ಚಾಪ್ಟರ್ಸ್ ನ ನಾನು ಕಂಪ್ಲೀಟ್ ಆಗಿ ಕಲಿತೀನಿ. ನಾನು ಇಲ್ಲಿ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾ ಇರೋದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮತ್ತೆ ಇಂಟಿಗ್ರಲ್ಸ್ ಮೇಲೆ. ಓಕೆ, ಇವಾಗ ನಮ್ಮ ಮೇನ್ ಇಂಟೆನ್ಷನ್ ಏನಂದ್ರೆ ಔಟ್ ಆಫ್ ಔಟ್ ಪೇಪರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾರ್ಕ್ಸ್ ಬರಬೇಕಂದ್ರೆ ನಾನು ಎಲ್ಲಾ ಸೆಕ್ಷನ್ಸ್ ನ ಕವರ್ ಅಪ್ ಮಾಡಬೇಕು. ಸೊ ಫಸ್ಟ್ ಪಾರ್ಟ್ ಏನ್ ನೋಡೋಣ, ರಿಲೇಷನ್ ಫಂಕ್ಷನ್ ಇಂದ 1 marks ನ 1 question ಬರುತ್ತೆ, ಇನ್ವರ್ಸ್ ಟ್ರಿಗನೋಮೆಟ್ರಿಕ್ ಇಂದ 1 ಬರುತ್ತೆ, ಮ್ಯಾಟ್ರಿಸಸ್ ಇಂದ 1 ಬರುತ್ತೆ, ನೆಕ್ಸ್ಟ್ ಡಿಟರ್ಮಿನೆಂಟ್ ಚಾಪ್ಟರ್ ಇಂದ 1 marks ನ 1 question ಬರುತ್ತೆ. ಸೊ ಕಂಟಿನ್ಯೂಟಿ ಇಂದ ಬರಲ್ಲ. ನೆಕ್ಸ್ಟ್ ಡಿಫರೆನ್ಶಿಯಬಿಲಿಟಿ ಇಂದ ಕೂಡ 1 marks ನ 1 question ಬರುತ್ತೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಂದ ಕೂಡ 1 marks ನ 1 question ಬರಲ್ಲ, ಇಂಟಿಗ್ರಲ್ಸ್ ಇಂದ ಬೇಸಿಕ್ ಇಂಟಿಗ್ರೇಷನ್ ಮೇಲೆ 1 marks ನ 1 question ಇರುತ್ತೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮೇಲೆ ಕೂಡ ಮಾರ್ಕ್ಸ್ ಬರಲ್ಲ 1 marks ಗೆ, ಡಿಫರೆನ್ಶಿಯಲ್ ಈಕ್ವೇಶನ್ಸ್ ಮೇಲೆ ಕೂಡ 1 marks ನ 1 question ಇಲ್ಲ, ಆದ್ರೆ ವೆಕ್ಟರ್ ಆಲ್ಜಿಬ್ರಾ ಮೇಲೆ 1 marks ನ 1 question ಫಿಕ್ಸ್ ಇರುತ್ತೆ.
ನೆಕ್ಸ್ಟ್ ಅದೇ ತರ 3D ಜಿಯೋಮೆಟ್ರಿ ಕೂಡ ಒನ್ ಮಾರ್ಕ್ಸ್ ನ ಒಂದು ಕ್ವಶನ್ ಬರುತ್ತೆ. ಲೀನಿಯರ್ ಪ್ರೋಗ್ರಾಮಿಂಗ್ ಮೇಲೆ ಡೆಫಿನೇಷನ್ಸ್ ಮೇಲೆ ಒನ್ ಮಾರ್ಕ್ಸ್ ನ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ಅಂಡ್ ಪ್ರೊಬಾಬಿಲಿಟಿ ಮೇಲೆ ಒನ್ ಮಾರ್ಕ್ಸ್ ನ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ಟೋಟಲ್ ಕೌಂಟ್ ಮಾಡಿ, ಸೊ ಟೋಟಲ್ ಎಷ್ಟಿದೆ ಇದು 1 2 3 4 5 6 7 8 9 10, ಸೊ ಟೋಟಲ್ 10 out of 10. ಅಂದ್ರೆ ನನ್ನ ಇಲ್ಲಿ ಪಾರ್ಟ್ ಎ ಸೆಕ್ಷನ್ ಏನಾಯ್ತು ಕಂಪ್ಲೀಟ್. ಬೇಸಿಕಲಿ ಮ್ಯಾಥಮೆಟಿಕ್ಸ್ ಪೇಪರ್ ಅಂದ ತಕ್ಷಣ ಕೇಳ್ಕೊಂಡ್ಬಿಡಿ, ಸೆಕ್ಷನ್ಸ್ ನ ಕವರ್ ಅಪ್ ಮಾಡ್ಬೇಕು, ಅವಾಗ ಮಾತ್ರ ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಬರೋದು. ಇವಾಗ ಪಾರ್ಟ್ ಬಿ ಬರೋಣ. ಸೊ ಪಾರ್ಟ್ ಬಿ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ 14 ಕ್ವಶನ್ಸ್ ಇದೆ, ನಾನು 10 ಬರೀಬೇಕು. ಸೊ ಫಸ್ಟ್ ಅಬ್ಸರ್ವ್ ಮಾಡಿ ರಿಲೇಷನ್ ಫಂಕ್ಷನ್ಸ್. ಸೊ ಇಲ್ಲಿ 2 marks ಒಂದ್ ಕ್ವಶನ್ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇಲೆ 2 marks ನ ಒಂದು ಪ್ರಾಬ್ಲಮ್ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಮ್ಯಾಟ್ರಿಸಸ್ ಇಂದ 2 marks ನ ಕ್ವಶನ್ಸ್ ಇಲ್ಲ, ಡಿಟರ್ಮಿನೆಂಟ್ಸ್ ಇಂದ 2 marks ನ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಕಂಟಿನ್ಯೂಟಿ ಇಂದ ಕೂಡ ಯಾವುದೇ ತರ 2 marks ನ ಕ್ವಶನ್ಸ್ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಡಿಫ್ರೆನ್ಶಿಯಬಿಲಿಟಿ ಅಲ್ಲಿ ಈ ವರ್ಷ ಫಾರ್ 2021 ಪ್ರತಿ ವರ್ಷ 2 questions ಬರ್ತಿತ್ತು, ಆದ್ರೆ ಈ ವರ್ಷ 3 questions ಕೊಟ್ಟಿದ್ದಾನೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಆಫ್ ಡೈರೆಕ್ಟಿವ್ಸ್ ನಾವ್ ಇಲ್ಲಿ ನೋಡ್ತಾ ಇಲ್ಲ, ಇದೇ ಆದ್ರೆ ನಾವಿಲ್ಲಿ ಅದನ್ನ ಕಲಿತಲ್ಲ, ನಾವು ಜಸ್ಟ್ ಟಾರ್ಗೆಟ್ ಮಾಡ್ತಾ ಇರೋದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ನೆಕ್ಸ್ಟ್ ಇಂಟಿಗ್ರಲ್ಸ್ ಇಂದ 2 ಬರುತ್ತೆ. ನಾನು ಇಲ್ಲಿ ಬೇಸಿಕಲಿ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಇದನ್ನ ಈ ಚಾಪ್ಟರ್ ನ ಆದಷ್ಟು ಲಿಮಿಟೆಡ್ ಮಾಡ್ತಾ ಇದ್ದೀನಿ ನಾನು. ಇದೇ ಟೈಮ್ ಏನ್ ಯುಟಿಲೈಸ್ ಆಗತ್ತಲ್ಲ ಅದನ್ನ ಬೇರೆ ಕಡೆ ನಾನು ಇದನ್ನ ಯೂಸ್ ಮಾಡ್ತೀನಿ, ಇದೇ ನನ್ನ ಸ್ಟ್ರಾಟಜಿ. ಇಲ್ಲಿ ಇಂಟಿಗ್ರಲ್ ಮತ್ತೆ ಅಪ್ಲಿಕೇಶನ್ ಆಫ್ ಡೈರೆಕ್ಟಿವ್ಸ್ ಅಲ್ಲಿ ನನ್ಗೆ ಏನ್ ಟೈಮ್ ಸೇವ್ ಆಗತ್ತಲ್ಲ ಅನ್ನೋದನ್ನ ಬೇರೆ ಕಡೆ ಯೂಸ್ ಮಾಡ್ತೀನಿ. ಸೊ ಇಂಟಿಗ್ರಲ್ಸ್ ಅಲ್ಲಿ ಬೇಸಿಕಲಿ 2 marks ನ ಒಂದು ಕ್ವಶನ್ ಮಾತ್ರ ಅಟೆಂಡ್ ಮಾಡ್ತೀನಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 2 marks ನ ಕ್ವಶನ್ಸ್ ಇರಲ್ಲ. ಡಿಫ್ರೆನ್ಷಿಯಲ್ ಈಕ್ವೇಶನ್ಸ್ ಅಲ್ಲಿ 2 marks ಗೆ ಫಿಕ್ಸ್ ಇರುತ್ತೆ, ಆರ್ಡರ್ ಅಂಡ್ ಡಿಗ್ರಿ. ನೆಕ್ಸ್ಟ್ ವೆಕ್ಟರ್ ಆಲ್ಜಿಬ್ರಾ ಮೇಲೆ 2 marks ನ 2 questions ಬರುತ್ತೆ. ನೆಕ್ಸ್ಟ್ 3D ಜಿಯೋಮೆಟ್ರಿಯಿಂದ ಕೂಡ 2 marks ನ ಒಂದು ಕ್ವಶನ್ ಬರುತ್ತೆ. ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ 2 marks ನ ಕ್ವಶನ್ ಇಲ್ಲ, ಪ್ರೊಬಾಬಿಲಿಟಿಯಿಂದ 2 marks ನ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆ, ಸೊ ಇವಾಗ ಕೌಂಟ್ ಮಾಡಿ ಎಷ್ಟಾಗುತ್ತೆ, 1 2 3 6 7 8 10 11 12. ಓಕೆ, ಅಬ್ಸರ್ವ್ ಮಾಡಿ, 12 questions ಇಲ್ಲಿ ನಾನು ಇಲ್ಲಿ ಅಟೆಂಡ್ ಮಾಡಬಹುದು. ಅಂದ್ರೆ ಬೇಸಿಕಲಿ ನಾನು 10 ಬರಬೇಕು ಅಂದ್ರೆ ನನ್ನ ಹತ್ರ ಇಲ್ಲಿ 2 questions ಎಕ್ಸ್ಟ್ರಾ ಇದೆ. ಸೊ ಪಾರ್ಟ್ ಬಿ ಕೂಡ ಏನಾಯ್ತು, ಇಲ್ಲಿ ಕವರ್ ಅಪ್ ಆಯ್ತು ವಿತ್ 2 extra questions. ಅಂದ್ರೆ ಇನ್ನು 2 ನಂತರ ಆಪ್ಷನ್ ಅಲ್ಲಿ ಇದೆ, ಒಂದ್ ವೇಳೆ ಯಾವುದೇ ಕ್ವಶನ್ ಬಂದಿಲ್ಲ ಅಂದ್ರೂ ಕೂಡ ನಾನು ಇದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ 14 questions ಇದೆ, 10 ಬರೀಬೇಕು, 4 options ಅಲ್ಲಿ ಇದೆ. ಸೊ ಅಬ್ಸರ್ವ್ ಮಾಡಿ, ರಿಲೇಷನ್ ಫಂಕ್ಷನ್ಸ್ ಇಂದ 3 marks ಗೆ ಈಕ್ವಲೆನ್ಸ್ ರಿಲೇಷನ್ ಮೇಲೆ ಫಿಕ್ಸ್ ಒಂದ್ ಇದ್ದೇ ಇರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇಲೆ ಈ ವರ್ಷ 3 marks ನ ಪ್ರಾಬ್ಲಮ್ಸ್ ಇಲ್ಲ. ಮ್ಯಾಟ್ರಿಸಸ್ ಇಂದ 3 marks ನ ಒಂದು ಪ್ರಾಬ್ಲಮ್ ಫಿಕ್ಸ್ ಇರುತ್ತೆ. ಡಿಟರ್ಮಿನೆಂಟ್ಸ್ ಇಂದ 3 marks ನ ಯಾವುದೇ ತರ ಕ್ವಶನ್ಸ್ ಇಲ್ಲ. ಕಂಟಿನ್ಯೂಟಿಯಲ್ಲಿ ಕೂಡ 3 marks ನ ಕ್ವಶನ್ಸ್ ಇಲ್ಲ. ಸೊ ಡಿಫ್ರೆನ್ಶಿಯಬಿಲಿಟಿಗೆ ಬಂದಾಗ ಇಲ್ಲಿ 3 marks ಗೆ, ಸೊ 3 marks ಗೆ ಇಲ್ಲಿ 2 questions ಫಿಕ್ಸ್ ಇರುತ್ತೆ. ಸೊ 2 questions ಕಂಪ್ಲೀಟ್ ಆಗಿ ಕಲಿತಾ ಇದ್ದೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೈರೆಕ್ಟಿವ್ಸ್ ಇರುತ್ತೆ, ಆದ್ರೆ ನಾನು ಇದನ್ನ ಕಲಿತಾ ಇಲ್ಲ, ನಾನು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಂಟಿಗ್ರಲ್ಸ್ ಇಂದ 2 questions ಬರುತ್ತೆ, ನಾನು ಇಲ್ಲಿ 1 question ನ ಮಾತ್ರ ಟಾರ್ಗೆಟ್ ಮಾಡ್ತೀನಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇಲ್ಲಿ ಬಹಳ ಸಿಂಪಲ್ ಇರುತ್ತೆ, ಇದರಲ್ಲಿ 3 marks ನ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಡಿಫ್ರೆನ್ಶಿಯಲ್ ಈಕ್ವೇಶನ್ ಕಂಪ್ಲೀಟ್ ಆಗಿ ಕಲಿತಾ ಇದೀವಿ, ಸೊ ಹಾಗಾಗಿ ಇಲ್ಲೂ ಕೂಡ 3 marks ನ ಒಂದು ಕ್ವಶನ್ ಇರುತ್ತೆ. ವೆಕ್ಟರ್ ಆಲ್ಜಿಬ್ರಾದಿಂದ 3 marks ನ 2 questions ಇರುತ್ತೆ, ಸ್ಕೇಲಾರ್ ಪ್ರೊಡಕ್ಟ್ ಮತ್ತೆ ವೆಕ್ಟರ್ ಪ್ರೊಡಕ್ಟ್ ಮೇಲೆ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ 3D ಜಿಯೋಮೆಟ್ರಿ, ಸೊ 3D ಜಿಯೋಮೆಟ್ರಿಯಿಂದ ಕೂಡ 3 marks ನ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ ಯಾವುದೇ ತರ 3 marks ನ ಕ್ವಶನ್ಸ್ ಇರಲ್ಲ, ಪ್ರೊಬಾಬಿಲಿಟಿಯಿಂದ 3 marks ಅಂದ್ರೆ ಬೇಸ್ ಥಿಯರಂ ಮೇಲೆ ಒಂದು ಫಿಕ್ಸ್ ಇರುತ್ತೆ. ಸೊ ಇವಾಗ ಕೌಂಟ್ ಮಾಡಿ ಎಷ್ಟಾಗ್ತಾ ಇದೆ ಪಾರ್ಟ್ ಸಿ ಅಲ್ಲಿ, ಅಂದ್ರೆ 1 2 4 5 6 7 9 10 11. ಓಕೆ, ಸೊ ಪಾರ್ಟ್ ಸಿ ಅಲ್ಲಿ 10 ಬರೀಬೇಕು, ನನ್ನ ಹತ್ರ ಇವಾಗ 11 questions ಬರ್ತಾ ಇದೆ, ಅಂದ್ರೆ ಆಪ್ಷನ್ ಅಲ್ಲಿ 1 ಇದೆ. ಸೊ ನನ್ನ ಪಾರ್ಟ್ ಸಿ ಸೆಕ್ಷನ್ ಕೂಡ ಏನಾಯ್ತು ಕಂಪ್ಲೀಟ್ ಆಯ್ತು. ಇವಾಗ ಪಾರ್ಟ್ ಡಿ ಬರೋಣ. ಇಲ್ಲಿ 10 questions ಇದೆ, ನಾನು ಇಲ್ಲಿ 6 ನ ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಬೈಜೆಕ್ಟಿವ್ ಫಂಕ್ಷನ್ ಮೇಲೆ ಒಂದು ಫಿಕ್ಸ್ ಇರುತ್ತೆ ಪ್ರಾಬ್ಲಮ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇಲೆ ಇರಲ್ಲ, ಮ್ಯಾಟ್ರಿಸಸ್ ಮೇಲೆ. ಮ್ಯಾಟ್ರಿಸಸ್ ಗೆ 3 concepts ಇರುತ್ತೆ 5 marks ಗೆ, ಸೊ ಅದರಲ್ಲೂ ಕೂಡ ಒಂದು ಫಿಕ್ಸ್ ಇರುತ್ತೆ. ಡಿಟರ್ಮಿನೆಂಟ್ಸ್ ಮ್ಯಾಟ್ರಿಕ್ಸ್ ಮೆಥಡ್ ಮೇಲೆ ಫಿಕ್ಸ್ ಒಂದಾಯ್ತು. ನೆಕ್ಸ್ಟ್ ಕಂಟಿನ್ಯೂಟಿ ಮೇಲೆ ಇರಲ್ಲ. ನೆಕ್ಸ್ಟ್ ಡಿಫ್ರೆನ್ಶಿಯಬಿಲಿಟಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮೇಲೆ ಒಂದು ಫಿಕ್ಸ್ ಇರುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅದಕ್ಕೋಸ್ಕರ ಇಲ್ಲಿ ಕಲ್ತಿದ್ದೆ, ಅಂದ್ರೆ 5 marks ನ ಕ್ವಶನ್ ಒಂದು ಫಿಕ್ಸ್ ಬರುತ್ತೆ. ನೆಕ್ಸ್ಟ್ ಇಂಟಿಗ್ರಲ್ಸ್ ಅಲ್ಲಿ ಇರುತ್ತೆ, ಆದ್ರೆ ನಾವು ಇದನ್ನ ಟಚ್ ಮಾಡಕ್ ಹೋಗ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದೀವಿ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮೇಲೆ ಬಹಳ ಸಿಂಪಲ್ ಇರುತ್ತೆ, ಸರ್ಕಲ್ ಇಲ್ಲ ಅಂದ್ರೆ ಎಲಿಪ್ಸ್ ಮೇಲೆ ಒಂದು ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಡಿಫ್ರೆನ್ಶಿಯಲ್ ಈಕ್ವೇಶನ್ಸ್ ಮೇಲೆ ಕೂಡ 5 marks ನ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ವೆಕ್ಟರ್ ಆಲ್ಜಿಬ್ರಾದಿಂದ 5 marks ನ ಕ್ವಶನ್ಸ್ ಇರಲ್ಲ. 3D ಜಿಯೋಮೆಟ್ರಿಯಿಂದ 4 derivations ಅಲ್ಲಿ ಯಾವ್ದಾದ್ರು ಒಂದು ಡೆರಿವೇಶನ್ ಫಿಕ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ ಕೂಡ 5 marks ನ ಕ್ವಶನ್ಸ್ ಇರಲ್ಲ. ನೆಕ್ಸ್ಟ್ ಪ್ರೊಬಾಬಿಲಿಟಿ ಮೇಲೆ, ಸೊ ಪ್ರೊಬಾಬಿಲಿಟಿ ಮೇಲೆ ಈ ವರ್ಷ ನಿಮ್ಮ ಮಲ್ಟಿಪ್ಲಿಕೇಶನ್ ಥಿಯರಂ ಮೇಲೆ ಫಿಕ್ಸ್ ಇರುತ್ತೆ. ಸೊ ಟೋಟಲ್ ಇವಾಗ ಅಬ್ಸರ್ವ್ ಮಾಡಿ, ನಾನು 6 ಬರಿಬೇಕಾಗಿತ್ತು, 1 2 3 4 5 6 7 8 9. ಓಕೆ ನೋಡಿ, 5 marks ನ ನಮ್ಮ ಹತ್ರ 9 questions ಇದೆ, ಬರಿಬೇಕಾಗಿರೋದು 6, ಅಂದ್ರೆ ನಮ್ಮ ಹತ್ರ 3 options ಅಲ್ಲಿ ಇದೆ.
ಸೊ ಈ ತರ ನಮ್ಮ ಪಾರ್ಟ್ ಡಿ ಸೆಕ್ಷನ್ ಕೂಡ ಏನಾಯ್ತು ಕವರ್ ಅಪ್ ಆಯ್ತು ವಿತ್ ಆಪ್ಷನ್ ಮೂರು ಆಪ್ಷನ್ ಅಲ್ಲಿ ಇದೆ. ಇವಾಗ ಪಾರ್ಟ್ ಇಗೆ ಬರೋಣ. ಇಲ್ಲಿ 6+4 6+4. ಸೊ ಇಲ್ಲಿ ಸಿಂಪಲ್ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೇಳೋದೇ 4 ಮಾರ್ಕ್ಸ್ ನ ಡಿಟರ್ಮಿನೆಂಟ್ಸ್ ಇಂದ ಒಂದು 4 ಮಾರ್ಕ್ಸ್ ನ ಕ್ವಶನ್ ಫಿಕ್ಸ್ ಇರುತ್ತೆ, ಅದನ್ನ ಕಂಪ್ಲೀಟ್ ಆಗಿ ಕಲಿತೀನಿ. ಅದೇ ತರ ಕಂಟಿನ್ಯೂಟಿ ಮೇಲೆ ಕೂಡ 4 ಮಾರ್ಕ್ಸ್ ನ ಕ್ವಶನ್ ಫಿಕ್ಸ್ ಇರುತ್ತೆ. ನಾನು ಇಲ್ಲಿ 4 ಮಾರ್ಕ್ಸ್ ನ 2 ಕ್ವಶನ್ ಕಲಿತಾ ಇದ್ದೀನಿ, ಯಾಕಂದ್ರೆ ನಾನು ಇಂಟಿಗ್ರಲ್ ಸ್ಕಿಪ್ ಮಾಡ್ತಾ ಇದ್ದೀನಿ. 6 ಮಾರ್ಕ್ಸ್ ನ ಕ್ವಶನ್ ಇಂದ ಬರುತ್ತೆ, ಇನ್ನೊಂದು 6 ಮಾರ್ಕ್ಸ್ ನ ಕ್ವಶನ್ ಇಂದ ಬರುತ್ತಪ್ಪ ಅಂದ್ರೆ ಅದು ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಗ್ರಾಫ್ ಕಲಿತಾ ಇದ್ದೀನಿ. ಸಿಂಪಲ್ ಇಂಟಿಗ್ರೇಷನ್ ಕಂಪೇರ್ ಮಾಡಿದಾಗ ಎಲ್ಪಿಪಿ ಬಹಳ ಸಿಂಪಲ್, ಆದ್ರೆ ಅದ್ರ ಜೊತೆ 4 ಮಾರ್ಕ್ಸ್ ಗೆ ಡಿಟರ್ಮಿನೆಂಟ್ಸ್ ಇಂದ ಬೇಕಾದ್ರೆ ಕೇಳಬಹುದು, ಕಂಟಿನ್ಯೂಟಿ ಇಂದ ಬೇಕಾದ್ರೆ ಕೇಳಬಹುದು. ಅದಕ್ಕೋಸ್ಕರ ನಾನು ಆಪ್ಷನ್ ತಗೊಳಕ್ ಬರಲ್ಲ, ಹಾಗಾಗಿ 4 ಮಾರ್ಕ್ಸ್ ನ 2 ಕ್ವಶನ್ ಕ್ಲೀನ್ ಆಗಿ ಕಲಿತೀನಿ. 6 ಮಾರ್ಕ್ಸ್ ನ 1. ಅಂದ್ರೆ ಇಲ್ಲಿಗೇನಾಯ್ತು, ಪಾರ್ಟ್ ಇ ಸೆಕ್ಷನ್ ಕೂಡ ಏನಾಯ್ತು ನಂದು ಕಂಪ್ಲೀಟ್ ಆಯ್ತು. ಸೊ ಈ ತರ ಬರೆದಾಗ ನನ್ನ ಪೇಪರ್ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದು ಸ್ಟ್ರಾಟಜಿ ಫಾರ್ 100 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ಅಂದ್ರೆ ಸೆಕ್ಷನ್ಸ್ ಕ್ಲಿಯರ್ ಆಗಬೇಕು, ಜೊತೆಗೆ ನಿಮ್ಮ ಹತ್ರ ಆಪ್ಷನ್ಸ್ ಇರಬೇಕು. 10 ಮಾರ್ಕ್ಸ್ಗಂತೂ 1 ಮಾರ್ಕ್ಸ್ ಅಲ್ಲಂತೂ ಆಪ್ಷನ್ ಇಲ್ಲ, 2 ಮಾರ್ಕ್ಸ್ ಅಲ್ಲಿ ನನ್ನ ಹತ್ರ 2 ಕ್ವಶನ್ಸ್ ಆಪ್ಷನ್ ಅಲ್ಲಿ ಉಳಿತಾ ಇದೆ, 3 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಎಕ್ಸ್ಟ್ರಾ ಇದೆ, 5 ಮಾರ್ಕ್ಸ್ ಅಲ್ಲಿ ಡಿ ಅಲ್ಲಂತೂ ನನ್ನ ಹತ್ರ 3 ಕ್ವಶನ್ಸ್ ಎಕ್ಸ್ಟ್ರಾದಲ್ಲಿ ಇದೆ, ನೆಕ್ಸ್ಟ್ ಪಾರ್ಟ್ ಈಗ ಬಂದಾಗ ಕೂಡ ನನ್ನ ಹತ್ರ 4 ಮಾರ್ಕ್ಸ್ ನ 1 ಕ್ವಶನ್ ಎಕ್ಸ್ಟ್ರಾ ಉಳಿತಾ ಇದೆ.